ಸ್ನೇಹಿತರೆ, ರಾಜ್ಯೋತ್ಸವ ಅಂದರೆ ಎಲ್ಲ ಕನ್ನಡಿಗರಿಗೂ ಒಂದು ದೊಡ್ಡ ಹಬ್ಬ. ಹೀಗಾಗಿ ಎಲ್ಲ ಕನ್ನಡಿಗರಿಗೆ ಶುಭಾಶಯಗಳನ್ನು ತಿಳಿಸ್ತೇನೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ವೈಭವದ ಇತಿಹಾಸ, ಶ್ರೇಷ್ಠ ಪರಂಪರೆ ಮತ್ತು ಸಂಸ್ಕೃತಿ ಇದೆ. ನಮ್ಮ ಕನ್ನಡ ಭಾಷೆಗೆ 2000ಕ್ಕೂ ಅಧಿಕ ವರ್ಷಗಳ ಇತಿಹಾಸವಿದೆ. ಭಾಷೆಯ ವಿಷಯದಲ್ಲಂತೂ ಎಲ್ಲ ಕಾಲದಲ್ಲೂ ಮೆಚ್ಚುವಂತೆಯೇ ಇದ್ದೇವೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವ ಹೆಗ್ಗಳಿಕೆ ನಮ್ಮದು. ಕರ್ನಾಟಕವು ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಮತ್ತು ಕ್ರೀಡೆ, ಸಾಹಿತ್ಯ, ಕಲೆ, ಕೃಷಿ ಮತ್ತು ಕೈಗಾರಿಕೆಯಲ್ಲಿ ವಿಶ್ವದಲ್ಲೇ ಪ್ರಸಿದ್ಧವಾಗಿದ್ದೇವೆ. ಮಾಹಿತಿ ತಂತ್ರಜ್ಞಾನದಲ್ಲಿ ಬೆಂಗಳೂರನ್ನು ವಿಶ್ವ ಭೂಪಟದಲ್ಲಿ ರಾರಾಜಿಸುವಂತೆ ಮಾಡಿದ್ದೇವೆ. ಇದಕ್ಕೆ ಕಾರಣರಾದ ಎಲ್ಲ ಮಹನೀಯರನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕಾಗಿದೆ. ನಮ್ಮ ಕನ್ನಡದ ನೆಲ, ಜಲ, ಭಾಷೆ ಮತ್ತು ನಮ್ಮ ಮಣ್ಣಿನ ಕಣಕಣದಲ್ಲಿಯೂ ಸ್ವಾಭಿಮಾನದ ಮಂತ್ರ ಅಡಗಿದೆ. ಕರ್ನಾಟಕ ಮತ್ತು ಕನ್ನಡ ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬುದನ್ನು ನಾವು ತೋರಿಸಿದ್ದೇವೆ, ತೋರಿಸುತ್ತಲೇ ಇದ್ದೇವೆ. ಆದರೂ ಕನ್ನಡವನ್ನು, ಕನ್ನಡಿಗರನ್ನು ಅನಾದರದಿಂದ ಕಾಣುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತಲೇ ಇದೆ. ಇದು ನಿಜಕ್ಕೂ ಖಂಡನೀಯ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಅಂದರೆ ನಮ್ಮ ಒಕ್ಕೂಟ ಸರ್ಕಾರ ತಾನು ಒಕ್ಕೂಟ ವ್ಯವಸ್ಥೆಯ ಒಂದು ಭಾಗವೆನ್ನುವುದೇ ಮರೆತು ಬಿಟ್ಟಿದ್ದಾರೆ. ಎಲ್ಲ ರೀತಿಯಿಂದಲೂ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಅಂತ ಹೇಳಬೇಕಾಗುತ್ತೆ. ಈ ಹೊತ್ತಿಗೂ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಕೆಲವು ಸಂದರ್ಭದಲ್ಲಿ ನಡೀತಾ ಇದೆ. ಹಿಂದಿ ಹೇರಿಕೆಯ ಪ್ರಯತ್ನಗಳು ಮುಂದುವರಿಯುತ್ತಲೇ ಇವೆ. ಕೇಂದ್ರ ಸರ್ಕಾರ ನಡೆಸುವ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಬ್ಯಾಂಕು, ರೈಲ್ವೆ ಹಾಗೂ ಎಲ್ಲ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡೆಗಾಣಿಸಲಾಗುತ್ತಿದೆ. ಇತ್ತೀಚೆಗೆ ನೈಋತ್ಯ ರೈಲ್ವೆ ನೇಮಕಾತಿಯಲ್ಲಿ ಕನ್ನಡದ ಅರ್ಜಿಗಳನ್ನು ಪರಿಗಣಿಸುವಂತಾಗಲೂ ಬಹಳ ಕಷ್ಟಪಡಬೇಕಾಯಿತು. ಇದಕ್ಕಿಂತ ಸ್ನೇಹಿತರೆ, ಹೆಚ್ಚಾಗಿ ಭಾರತವೆಂದರೆ ವಿವಿಧತೆಗಳಲ್ಲಿ ಏಕತೆಯನ್ನು ಹೊಂದಿರುವ ಮಹಾನ್ ದೇಶ. ಬಹುತ್ವವೇ ಭಾರತದ ಅತಿ ದೊಡ್ಡ ಶಕ್ತಿ. ಭಾರತದ ಈ ಶಕ್ತಿಯನ್ನು ಹಾಳು ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಂದು ದೇಶ, ಒಂದು ಭಾಷೆ, ಒಂದು ಸಂಸ್ಕೃತಿ, ಒಂದು ಧರ್ಮ, ಒಂದು ಕಾನೂನು, ಒಂದು ತೆರಿಗೆ, ಒಂದು ಚುನಾವಣೆ ಎನ್ನುವ ಮೂಲಕ ಈ ದೇಶದ ಅಂತಸತ್ವವನ್ನೇ ಪುಡಿ ಮಾಡುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದನ್ನು ಕನ್ನಡಿಗರಾದ ನಾವು ಮತ್ತು ವಿಶೇಷವಾಗಿ ದಕ್ಷಿಣ ಭಾರತೀಯ ಎಲ್ಲರೂ ಅರಿತುಕೊಂಡು ಪ್ರತಿಭಟಿಸಲೇಬೇಕಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವ 2ನೇ ರಾಜ್ಯ ನಮ್ಮದು. ಆದರೂ ಸಹ ನಮಗೆ ನ್ಯಾಯಯುತವಾದ ಬರಬೇಕಾದ ಪಾಲು ಬರುತ್ತಿಲ್ಲ. ಅಂದರೆ ಕರ್ನಾಟಕದಿಂದ ವಸೂಲಾಗುವ 100 ರೂಪಾಯಿ ತೆರಿಗೆಯಲ್ಲಿ ರಾಜ್ಯಕ್ಕೆ 13 ರೂಪಾಯಿ ಮಾತ್ರ ಕೊಡುತ್ತಿದ್ದಾರೆ. ಆದರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ವಸೂಲಾಗುವ 100 ರೂಪಾಯಿ ತೆರಿಗೆಯಲ್ಲಿ ಅಲ್ಲಿಯ ರಾಜ್ಯಕ್ಕೆ ಸುಮಾರು 800 ರೂಪಾಯಿಗಳನ್ನು ಕೊಡುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಈ ಮಲತಾಯಿ ಧೋರಣೆಯಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾದ ತೆರಿಗೆಯ ಪಾಲು ಸಮರ್ಪಕವಾಗಿ ಬರುತ್ತಿಲ್ಲ. ಈ ವಿಷಯವನ್ನು ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಲವಾರು ಬಾರಿ ಕೇಂದ್ರ ಸರ್ಕಾರದ ಜೊತೆಗೆ ಸಮಾಲೋಚನೆಯನ್ನು ಮಾಡಿದ್ದೇವೆ, ಪ್ರತಿಭಟನೆಯನ್ನು ಮಾಡಿದ್ದೇವೆ. ಆದರೂ ಕೂಡ ಕೇಂದ್ರ ಸರ್ಕಾರದಿಂದ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ. ಬಂಧುಗಳೇ, ದಕ್ಷಿಣ ಭಾರತದ ಜನ ಪ್ರಜ್ಞಾವಂತರು. ಅದನ್ನು ಎಲ್ಲ ರೀತಿ ನೀತಿಯಿಂದಲೂ ಈ ದೇಶಕ್ಕೆ ಮತ್ತು ಜಗತ್ತಿಗೆ ತೋರಿಸಿಕೊಟ್ಟಿದ್ದೇವೆ. ಅತಿ ಹೆಚ್ಚಿನ ತೆರಿಗೆಯನ್ನು ಕೊಟ್ಟವರು ನಾವು. ಜನಸಂಖ್ಯೆಯು ನಮ್ಮಲ್ಲಿ ನಿಯಂತ್ರಣದಲ್ಲಿದೆ. ಆದರೆ ಅದೇ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಎಗ್ಗಿಲ್ಲದೆ ಬೆಳೀತಾ ಇದೆ. ಹೀಗಾಗಿ ಜನಸಂಖ್ಯೆ ಆಧರಿಸಿ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಆದಲ್ಲಿ ಹೆಚ್ಚು ಜನಸಂಖ್ಯೆ ಇರುವ ಉತ್ತರ ಭಾರತಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಹಾಗೂ ಕಡಿಮೆ ಜನಸಂಖ್ಯೆ ಇರುವ ದಕ್ಷಿಣ ಭಾರತಕ್ಕೆ ಕಡಿಮೆ ಪ್ರಾತಿನಿಧ್ಯ ಸಿಗುತ್ತದೆ. ಇದರಿಂದ ನಾವು ನಮ್ಮ ರಾಜಕೀಯ ಪ್ರಾತಿನಿಧ್ಯವನ್ನು, ಶಕ್ತಿಯನ್ನು, ಪ್ರಸ್ತುತತೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಪಾರ್ಲಿಮೆಂಟಲ್ಲಿ ನಮ್ಮ ಕೂಗಿಗೆ ಸರಿಯಾದ ಗೌರವ ಸಿಗುವುದಿಲ್ಲ. ಕನ್ನಡಿಗರಿಗೆ ಹಾಗೂ ಇಡೀ ದಕ್ಷಿಣ ಭಾರತದ ದ್ರಾವಿಡ ಭಾಷಾ ಸಮುದಾಯಕ್ಕೆ ದೊಡ್ಡ ಅನ್ಯಾಯವಾಗುತ್ತದೆ. ಇದು ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡುವ ಕೆಲಸ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಒಕ್ಕೂಟ ವ್ಯವಸ್ಥೆಯನ್ನು ಗೌರವಿಸಬೇಕಾದ್ದು ಕೇಂದ್ರದ ಪ್ರಥಮ ಧರ್ಮ.
ಒಕ್ಕೂಟ ವ್ಯವಸ್ಥೆ ಉಳಿಯಬೇಕಾದರೆ ಸಂವಿಧಾನ ಉಳಿಯಲೇಬೇಕು ಸಂವಿಧಾನ ಉಳಿಯಬೇಕಾದರೆ ಪ್ರಜಾಪ್ರಭುತ್ವ ಉಳಿಯಬೇಕು ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಜಾತಿ ಅತೀತ ವ್ಯವಸ್ಥೆ ಉಳಿಯಬೇಕು ರಾಷ್ಟ್ರಕವಿ ಕುವೆಂಪುರವರು ಹೇಳಿದಂತೆ ನಮ್ಮ ನಾಡನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿಸಿಕೊಳ್ಳಬೇಕು ಸ್ನೇಹಿತರೆ ಕನ್ನಡಿಗರಾದ ನಾವು ಈ ಎಲ್ಲಾ ವಿಚಾರಗಳನ್ನು ಚೆನ್ನಾಗಿ ಆಲೋಚಿಸಿ ಮುಂದಿನ ಹೆಜ್ಜೆ ಇಡಬೇಕಾದ್ದು ಅನಿವಾರ್ಯ ಎನ್ನುವ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಆಳ್ ಕನ್ನಡ ತಾಯಿ ಬಾಳ್ ಕನ್ನಡ ತಾಯಿ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ